ಈ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಈ ಕ್ರಿಸ್ಪ್ ಆಗಿ ಹೇಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ದೋಸೆ ಹಿಟ್ಟು ಜೊತೆಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಗರಿಗರಿಯಾಗಿ ಬರುತ್ತೆ. ಮಸಾಲೆ ದೋಸೆ ತೊಗೊಂಡಾಗ ಅದರೊಳಗಡೆ ಇರುತ್ತಲ್ಲ ಆಲೂಗಡ್ಡೆ ಪಲ್ಯ, ಇದೇ ಅದು. ಮಸಾಲೆ ದೋಸೆ ಮೇಲೆ ಯೂಸ್ ಮಾಡುವಂಥ ಈ ಗಟ್ಟಿ ಚಟ್ನಿ ರೆಡಿಯಾಗಿದೆ. ಇಷ್ಟೇ ಗಟ್ಟಿ ಇರಬೇಕು ನೋಡಿ. ದೋಸೆ ಹೇಗಿದೆ ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಆ ಕೆಂಪು ಚಟ್ನಿ ಆ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ. ಮಸಾಲೆ ದೋಸೆ, ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ, ಅದಕ್ಕೆ ಗೋಡಂಬಿ, ಈ ಕ್ರಿಸ್ಪ್ ಆಗಿರೋ ದೋಸೆ, ಆಹಾಹಾ ಹೇಗಿದೆ ಗೊತ್ತಾ? ತಿನ್ನಬೇಕು. ನಮಸ್ಕಾರ, ನಾನು ನಿಮ್ಮ ನವೀನ್. ಇವತ್ತೊಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋದೇನೆ, ಆದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ನಾವು ಒಂದು ವರ್ಷ ಆಯಿತು ನಮ್ಮ ಪ್ರೋಗ್ರಾಮ್ ಶುರು ಮಾಡಿ. ಎಲ್ಲದರಲ್ಲೂ ಎಲ್ಲೋ ಒಂದು ಕಡೆ ಒಂದಿಬ್ಬರು ಮೂರು ಜನ ಕೇಳೇ ಕೇಳ್ತಾರೆ, ಮಸಾಲೆ ದೋಸೆ ಹೇಳ್ಕೊಡಿ ಅಂತ ಹೇಳಿಬಿಟ್ಟು. ಅದನ್ನು ನಾವು ಇವತ್ತು ಹೇಳ್ಕೊಡ್ತೀವಿ, ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಮಸಾಲೆ ದೋಸೆ. ಇವತ್ತಿನ ಸ್ಪಾನ್ಸರ್ ರವಿ ಮಸಾಲ. ಇಷ್ಟು ರುಚಿಯಾದ ಅಡುಗೆ ನನ್ನ ಹೆಂಡತಿನೂ ಮಾಡಲ್ಲ. ತುಂಬಾನೇ ಚೆನ್ನಾಗಿ ಮಾಡಿದ್ಯಮ್ಮ. ಥ್ಯಾಂಕ್ಸ್ ಆಂಟಿ. ಆದ್ರೆ ಇದು ನನ್ನ ಕೈ ರುಚಿ ಅಲ್ಲ, ಈ ರುಚಿ ರವಿ ಮಸಾಲೆದು. 50ಕ್ಕೂ ಹೆಚ್ಚು ವರ್ಷಗಳಿಂದ ಕರ್ನಾಟಕದ ಮನೆ ಮನೆಯ ಅಡುಗೆಯಲ್ಲೂ ರುಚಿ ತುಂಬುತ್ತಿರುವ ರವಿ ಮಸಾಲೆಗಳು. ಮಸಾಲೆ ದೋಸೆ ಮಾಡ್ಕೊಳ್ಳೋದಿಕ್ಕೆ ಗ್ಲಾಸ್ ಅಳತೆಯಲ್ಲಿ ತಗೊಂಡಿದ್ದೀವಿ. ಗ್ಲಾಸ್ ಅಳತೆಯಲ್ಲಿ ತಗೊಂಡ್ರೆ ಗ್ಲಾಸ್ ಅಳತೆ ಯೂಸ್ ಮಾಡಿ, ಬಟ್ಲು ತಗೊಂಡ್ರೆ ಬಟ್ಲು ಅಳತೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. ನಾವು ದೋಸೆ ಅಕ್ಕಿ ತಗೊಂಡಿದ್ದೀವಿ, ಒಂದು ಗ್ಲಾಸ್ ದೋಸೆ ಅಕ್ಕಿ. ಒಂದು ಗ್ಲಾಸ್ ಅಕ್ಕಿಗೆ ಕಾಲು ಗ್ಲಾಸಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ ಹಾಕ್ತಾ ಇದ್ದೀವಿ. ಕಾಲು ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀವಿ. ಒಂದು ಎರಡು ಚಮಚದಷ್ಟು ಕಡಲೆಬೇಳೆ, ಒಂದು ಸ್ಪೂನಷ್ಟು ಮೆಂತ್ಯ. ಇದಿಷ್ಟನ್ನು ಹಾಕಿದೇನೆ ಒಂದು ಮೂರು ಅವರ್ ನೆನೆಸ್ಕೊಳ್ಳೋಣ. ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ, ಬೆಳ್ಳಗೆ ಬರುತ್ತೆ. ಇದನ್ನು ಚೆನ್ನಾಗಿ ತೊಳೆದಿದ್ದೀವಿ, ಮತ್ತೆ ನೀರು ಹಾಕಿ ನೆನೆಸ್ಕೊಳ್ತಾ ಇದ್ದೀವಿ. ಇದು ಹೀಗೆ ಒಂದು ಮೂರು ಅವರ್ ನೆನಿಬೇಕು. ಮೂರು ಅವರ್ ಆಗಿದೆ ನೆನೆಸಿ, ಚೆನ್ನಾಗಿ ನೆಂದಿದೆ. ಇದನ್ನು ಇವಾಗ ರುಬ್ಕೊಂಬರೋಣ. ನಾವು ಹಿಟ್ಟನ್ನು ರುಬ್ಕೊಂಡಿದ್ದೀವಿ. ಈ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಈ ಕ್ರಿಸ್ಪ್ ಆಗಿ ಹೇಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಏನು ಮನೇಲಿ ಬರೋದೇ ಇಲ್ಲ, ರಬ್ಬರ್ ಥರ ಬರುತ್ತೆ ಅಂತ, ಆ ಕ್ರಿಸ್ಪ್ ಬರಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೊಂದು ಕಾರಣ ಇದೆ. ಅಕ್ಕಿ ಹಿಟ್ಟು, ಈ ಅಕ್ಕಿ ಹಿಟ್ಟನ್ನು ದೋಸೆ ಹಿಟ್ಟು ಜೊತೆಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಗರಿಗರಿಯಾಗಿ ಬರುತ್ತೆ. ಸೊ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ನೆನೆಸಿದ್ದೋ ನಾವು, ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿ ಆಯಿತು, ನೀರು ಹಾಕಿ ಕಲಸ್ಕೊಳ್ಳೋಣ. ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಅದೇ ಕ್ರಿಸ್ಪ್ ಕೊಡೋವಂಥದ್ದು. ನಮ್ಮ ದೋಸೆ ಹಿಟ್ಟು ರೆಡಿ ಇದೆ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇವಾಗ ಒಂದು 8 ಅವರ್ ಹೀಗೆ ಇರಲಿ. ಇದಾದ ಮೇಲೆ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ, ನೀವು ಯೂಸ್ ಮಾಡ್ಕೊಬೋದು. ಹಿಟ್ಟು ರೆಡಿಯಾಗಿದೆ, ಅದರೊಳಗಡೆ ಒಂದು ಆಲೂಗಡ್ಡೆ ಮಸಾಲೆ ಬೇಕಲ್ವಾ, ಅದನ್ನು ರೆಡಿ ಮಾಡ್ತಾಯಿದ್ದೀವಿ. ಇವಾಗ ಒಂದು 50 ಗ್ರಾಮಷ್ಟು ಎಣ್ಣೆ, ಸಾಸಿವೆ 1 ಸ್ಪೂನಷ್ಟು, ಸಾಸಿವೆ ಸಿಡಿತಾ ಇದೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ 1 ಸ್ಪೂನಷ್ಟು, ಕಡಲೆಬೇಳೆ ಹಾಕ್ಕೊಳ್ಳೋಣ 1 ಸ್ಪೂನಷ್ಟು. ಇದಾದ ಮೇಲೆ ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಗೋಡಂಬಿ. ಗೋಡಂಬಿ ಆಪ್ಷನಲ್ ಇದು. ಏನಂತ ಹೇಳಿದ್ರೆ ತುಂಬ ಹೋಟ್ಲುಗಳಲ್ಲಿ ಗೋಡಂಬಿ ಯೂಸ್ ಮಾಡೋದಿಲ್ಲ, ಮನೆಗಲ್ವ ಮಾಡ್ಕೊತಾ ಇರೋದು, ಮಕ್ಳಿಗೋಸ್ಕರ ಯೂಸ್ ಮಾಡ್ಕೊಳ್ಳಿ, ಖುಷಿ ಪಡ್ತಾರೆ. ಈರುಳ್ಳಿ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಇಷ್ಟ ಆಗದೆ ಇರೋರು ಏನು ಬೇಕಾಗಿಲ್ಲ ಬಿಡಿ, ಈರುಳ್ಳಿ ಇಲ್ಲದೇ ಮಾಡ್ಕೊಬೋದು. ನಮ್ಗೆ ಈರುಳ್ಳಿ ಬೇಕು, ನಾವು ಹಾಕ್ಕೊತಾ ಇದ್ದೀವಿ. 1.5 ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇದೇನು ತೀರಾ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು ಅನ್ನೋದೇನಿಲ್ಲ, ಆ ಕ್ರಂಚ್ ಇರಬೇಕು, ಆವಾಗಲೇ ಮಜಾ ಆ ಈರುಳ್ಳಿ ತಿನ್ನುವಾಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ, 1/4 ಚಮಚದಷ್ಟು ಅರಶಿನ ಪುಡಿ ಯೂಸ್ ಮಾಡ್ತಾ ಇದ್ದೀವಿ. ರವಿ ಮಸಾಲ ಅವರ ಅರಶಿನ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದಿಷ್ಟ ಆದಮೇಲೆ
ನಾವು ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆ ಇದನ್ನು ಹೀಗೆ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಒಂದು 4 ಆಲೂಗಡ್ಡೆ ತಗೊಂಡು ಬೇಯಿಸ್ಕೊಂಡಿದ್ದೀವಿ ಆಲ್ರೆಡಿ. ಹೋಟ್ಲಲ್ಲಿ ಸಿಗುವಂಥ ಮಸಾಲೆ ದೋಸೆ ಮನೆಯಲ್ಲೇ ಸಿಕ್ಕಿದ್ರೆ ಮಕ್ಕಳು ತುಂಬ ಖುಷಿಪಡ್ತಾರೆ. ಮನೆಯಲ್ಲಿ ಅಮ್ಮಂದಿರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು, ಆದರೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ತೊಗೊಂಡಾಗ ಅದರೊಳಗಡೆ ಇರುತ್ತಲ್ಲ ಆಲೂಗಡ್ಡೆ ಪಲ್ಯ, ಇದೇ ಅದು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಲೂಗಡ್ಡೆ ಈರುಳ್ಳಿ ಎರಡೂ ಸ್ವಲ್ಪ ಈಕ್ವಲಾಗಿ ಹಾಕ್ಕೊಂಡು ನಡೆಯುತ್ತೆ. ನಮ್ಮ ಆಲೂಗಡ್ಡೆ ಪಲ್ಯ ಆಲ್ಮೋಸ್ಟ್ ಆಲ್ರೆಡಿ. ಫೈನಲ್ ಟಚ್ ಕೊಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು, ಇದರದೇ ಮಜಾ ಬೇರೆ ಥರ ಇರುತ್ತೆ. ಸೊ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಜಾಸ್ತಿ ನುಣ್ಣುಗ್ ಮಾಡೋಕೆ ಹೋಗ್ಬೇಡಿ ಆಲೂಗಡ್ಡೆನ. ಆಲೂಗಡ್ಡೆ ಸಿಗಬೇಕು ಬಾಯಿಗೆ. ಆಲೂಗಡ್ಡೆ ಪಲ್ಯ ಹೇಗಿದೆ ನೋಡಿ, ಯಾರು ಬೇಕಾದರೂ ಮಾಡ್ಕೊಬೋದು. ಮಸಾಲೆ ದೋಸೆ ಅಂತ ಹೇಳಿದ್ರೆ ಮಸಾಲೆ ದೋಸೆ ಮೇಲೆ ಒಂದು ಕೆಂಪದೊಂದು ಚಟ್ನಿ ಹಾಕ್ತಾರೆ, ಅದೇ ಅದರದ್ದು ಮೇನ್ ಬಾಸ್ ಇರಲಿ ಬಾಸ್ ಥರ. ಅದು ತುಂಬ ಜನ ಪುಡಿ ಹಾಕ್ಬಿಡ್ತಾರೆ, ಯಾವುದು ಚಟ್ನಿ ಪುಡಿ, ಕಡಲೆ ಬೀಜದ ಪುಡಿ ಇಂಥವೆಲ್ಲ ಹಾಕ್ಬಿಡ್ತಾರೆ, ಅದ್ರ ಮಜಾನೇ ಬೇರೆ. ಆದರೆ ನಿಜವಾಗ್ಲೂ ಮಸಾಲೆ ದೋಸೆ ಮೇಲೆ ಹಾಕುವ ಕೆಂಪು ಚಟ್ನಿ ಇದೆಯಲ್ಲ, ಅದನ್ನು ನಾವು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನು ಅಂತ ಹೇಳಿದ್ರೆ, ಒಂದು 10 ಗುಂಟೂರು ಮೆಣಸಿನ್ಕಾಯಿ, ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು, 2 ಚಮಚದಷ್ಟು ಉರ್ಗಡ್ಲೆ, ಒಂದು ಅರ್ಧ ಈರುಳ್ಳಿ, ಒಂದು 10 ಎಸಳುಗಳು ಬೆಳ್ಳುಳ್ಳಿ. 10 ನಿಮಿಷ ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೋ ನಾವು ಇದನ್ನು, ಎಲ್ಲ ಮೆತ್ತಗಾಗಿದೆ. ಇದನ್ನು ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇದು ಮಸಾಲೆ ದೋಸೆ ಮೇಲೆ ಹಾಕೋ ಕೆಂಪು ಚಟ್ನಿ ಇದು ನೋಡಿ. ಒಂದು 10 ಎಸಳುಗಳು ಬೆಳ್ಳುಳ್ಳಿ, ಒಂದು 2 ಚಮಚದಷ್ಟು ಹುರುಗಡಲೆ, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು, ಒಂದು ಅರ್ಧ ಈರುಳ್ಳಿ. ಇದ್ರ ಜೊತೇಲಿ ಒಂದು ಸ್ವಲ್ಪ ಉಪ್ಪು ಯೂಸ್ ಮಾಡ್ತಾ ಇದ್ದೀವಿ. ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮಸಾಲೆ ದೋಸೆ ಮೇಲೆ ಯೂಸ್ ಮಾಡುವಂಥ ಈ ಗಟ್ಟಿ ಚಟ್ನಿ ರೆಡಿಯಾಗಿದೆ. ಇಷ್ಟೇ ಗಟ್ಟಿ ಇರಬೇಕು. ಇದನ್ನು ನೀವು ಎಲ್ಲೇ ಹೋದರೂ ಮಸಾಲೆ ದೋಸೆ ಮೇಲೆ ಹಾಕ್ತಾರೆ ನೋಡಿರ್ತೀರಾ, ಕೈಯಲ್ಲಿ ಬಳಿಯೋಂಥದ್ದು. ಇದು ನಾವಿವತ್ತು ಅದನ್ನು ನಿಮಗೆ ತೋರಿಸಿದ್ದೀವಿ. ತುಂಬ ಜನ ಇದನ್ನು ಎಣ್ಣೆಯಲ್ಲಿ ಫ್ರೈ ಎಲ್ಲ ಮಾಡ್ಕೊಂಬಿಡ್ತಾರೆ, ಏನು ಬೇಕಾಗಿಲ್ಲ. ಯಾಕೆಂದರೆ ನಾವು ದೋಸೆ ಮೇಲೆ ಮತ್ತೆ ತುಪ್ಪ ಹಾಕ್ತೀವಿ, ಅದೇ ಎಣ್ಣೆ ಸಾಕು. ಮಸಾಲೆ ದೋಸೆ ಮಾಡೋದಕ್ಕೆ ಕೆಂಪು ಚಟ್ನಿ ರೆಡಿ ಇದೆ. ನಾವು 8 ಅವರ್ ಆದಮೇಲೆ ದೋಸೆ ಹಿಟ್ಟನ್ನು ಈಗ ದೋಸೆ ಹಾಕೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಆಡಿಸಿದ ಮೇಲೆ 8 ಅವರ್ ಆಗಿದೆ ಇವಾಗ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ನೆನ್ನೆ ಉಪ್ಪು ಮಿಕ್ಸ್ ಮಾಡ್ಕೊಂಡಿಲ್ಲ ನಾವು. ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮಸಾಲೆ ದೋಸೆಗೆ ಈ ಹದ ಇರಬೇಕು. ಇನ್ನೊಂದು ಹೋಟೆಲ್ ಸೀಕ್ರೆಟ್ ಏನು ಗೊತ್ತಾ, ಆ ಕೆಂಪು ಕಲರ್ ಬರುತ್ತೆ ಗೊತ್ತಾ ದೋಸೆ. ಏನು ಹೆಂಗೆ ಬರುತ್ತೆ ಇದು ಕೆಂಪು ಕಲರು? ನಾವು ಜಾಸ್ತಿ ರೋಸ್ಟ್ ಮಾಡಿದ್ರೆ ಕಪ್ಪಗಾಗ್ಬಿಡುತ್ತೆ ಮನೇಲಿ ಅಂದ್ಕೊಳ್ತೀರಲ್ವಾ. ಅದಕ್ಕೆ ಸೀಕ್ರೆಟು ಸಕ್ಕರೆ. ಸಕ್ಕರೆ ಬಿದ್ದಾಗ ಅದು ಕೆಂಪು ಕಲರ್ ಟರ್ನ್ ಆಗುತ್ತೆ, ಅದು ಬಿಸಿ ಆದಮೇಲೆ. ಸೊ ಈ ಸಕ್ಕರೆನ ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. 1 ಚಮಚ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀವಿ. ದೋಸೆಗೆ ನಾವು ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಾ ಇದ್ದೀವಿ. ಯಾವ ಥರ ತವ ಇದ್ದರೂ ಓಕೆ. ನಮ್ಮ ತವ ಬಿಸಿ ಆಯಿತು. ತುಪ್ಪ ಹಾಕ್ಕೊಳ್ಳಿ ಮಸಾಲೆ ದೋಸೆಗೆ, ತುಪ್ಪನೇ ಮಜಾ. ಇದಾದಮೇಲೆ ನಾವೇನು ಮಾಡ್ತೀವಿ, ಈ ಕೆಂಪು ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಗೆ ಕೈಯಲ್ಲೇ ಬೆಳಿತೀವಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀವಿ. ತುಪ್ಪ ಎಣ್ಣೆ ಎರಡೂ ಬಿದ್ದರೆ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ. ಜಾಸ್ತಿ ಫ್ಲೇಮ್ ಇಟ್ಕೊಬೇಡಿ. ನಿಮಗೆ ಎಣ್ಣೆ ತುಪ್ಪ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಜಾಸ್ತಿ ಬೇಕು, ಜಾಸ್ತಿ ಹಾಕ್ಕೊಂಡಿದ್ದೀವಿ. ಈಗ ಮಸಾಲೆ ದೋಸೆಗೆ
ನೋಡಿ ದೋಸೆ ಹೇಗಿದೆ, ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಆ ಕೆಂಪು ಚಟ್ನಿ, ಆ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಬಂದಿದೆ ಮಸಾಲೆ ದೋಸೆ? ಹೀಗೆ ಗರ್ಗರಿಯಾಗಿ ಬರಬೇಕು. ಮಸಾಲೆ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನನಗಂತೂ ತುಂಬ ಇಷ್ಟ ಮಸಾಲೆ ದೋಸೆ. ಎಲ್ಲೋದ್ರೂ ನಾನು ಯೂಶ್ವಲಾಗಿ ಮಸಾಲೆ ದೋಸೆನೇ ಆರ್ಡ್ರ್ ಮಾಡೋದು. ಇವತ್ತು ನಾನು ಮಾಡಿದ್ದೀನಿ, ತಿಂದು ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮಸಾಲೆ ದೋಸೆ, ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ, ಅದಕ್ಕೆ ಗೋಡಂಬಿ, ಈ ಕ್ರಿಸ್ಪಾಗಿರೋ ದೋಸೆ, ಆಹಾಹಾ ಹೇಗಿದೆ ಗೊತ್ತಾ? ತಿನ್ನಬೇಕು. ನಾನು ನೀರು ಕೊಡ್ತಾ ಇದ್ದೆ. ಆ ಕ್ರಿಸ್ಪ್ ಹೆಂಗಿದೆ ಅಂತ ಹೇಳಿದ್ರೆ ಬಾಯಲ್ಲಿ ಆ ಕ್ರಂಚಿ ಗೊತ್ತಾಗುತ್ತೆ. ಇನ್ನೊಂದು ಬೈಟ್ ತೊಗೊಳ್ತೀನಿ. ಆಲೂಗಡ್ಡೆ ಪಲ್ಯ ಜೊತೆಗೆ ಸ್ವಲ್ಪ ಚಟ್ನಿ, ತುಂಬ ಚೆನ್ನಾಗಿ ಬಂದಿದೆ ಆ ಪಲ್ಯ, ಆ ಗೋಡಂಬಿ ಮೇನು ಆ ಪಲ್ಯನೇ. ಆಮೇಲೆ ಆ ಕೆಂಪು ಚಟ್ನಿ ಮಾಡಿದ್ವಲ್ಲ, ಅದು ಇದರಲ್ಲಿ ಆ ಖಾರ, ಆ ಒಳ್ಳೆ ಘಮಘಮ, ತುಂಬ ಚೆನ್ನಾಗಿದೆ ಮಸಾಲೆ ದೋಸೆ. ನಿಮಗೆಲ್ಲರೂ ಇಷ್ಟ ಆಯ್ತಲ್ಲ, ಎಲ್ಲರಿಗೂ ಇಷ್ಟ ಆಗೇ ಇರುತ್ತೆ. ತುಂಬ ಚೆನ್ನಾಗೂ ಬಂದಿದೆ, ಚೆನ್ನಾಗಿ ಬರುತ್ತೆ. ಮನೇಲಿ ಟ್ರೈ ಮಾಡ್ಕೊಳ್ಳಿ. ನನ್ನ ಹಾನೆಸ್ಟ್ ಪ್ರಯತ್ನ ನಾನು ಮಾಡಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಭಾಳ ವಿಡಿಯೋಗಳಿದೆ, ಆ ವಿಡಿಯೋಗಳ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ.